ಡ್ರೋಮ್ ಪ್ರತಾಪ್ ತಂದೆ ಬಂದು ತುಂಬ ಚೆನ್ನಾಗಿಯೂ ಕೂಡ ಎಲ್ಲರೊಟ್ಟಿಗೂ ಬೆರೆತಿದ್ದಾರೆ. ಅದೇ ರೀತಿ ವಿನಯ್ ಅವ್ರಿಗೂ ಕೂಡ ಈ ರೀತಿ ನಮ್ಮ ಮಗನಿಗೆ ಅಪವಾದ ಆರೋಪವನ್ನು ಕೂಡ ಮಾಡಬೇಡಿ, ಅವರ ಮೇಲೆ ಆರೋಪ ಮಾಡ್ತಿದ್ದೀರಾ, ಅದು ಭಾಳಷ್ಟು ನೋವಾಗಿದೆ ನಮಗೂ ಕೂಡ, ನೋಡುಗರಿಗೂ ಕೂಡ. ಆ ರೀತಿ ಆರೋಪ ಮಾಡಕ್ಕೆ ಹೋಗ್ಬಿಡಿ, ನನ್ನ ಮಗ ಒಳ್ಳೆಯವನು, ಆತನಿಗೆ ಚೆನ್ನಾಗಿ ಗೊತ್ತು ಯಾವ ರೀತಿ ಆಟ ಆಡಬೇಕು ಅಂತ, ಅದೇ ರೀತಿ ಆಟ ಆಡ್ತಿದ್ದಾನೆ. ಸೊ ನೀವು ಏನೇನು ಅಪವಾದನೆ ಮಾಡ್ತಿದ್ದೀರಲ್ಲ ಆ ಥರ ಏನೂ ಕೂಡ ಇಲ್ಲ, ನನ್ನ ಮಗ ತುಂಬಾ ಒಳ್ಳೆಯವನು ಅಂತ ಸಪೋರ್ಟ್ ಮಾಡ್ತಿದ್ದಾರೆ. ಜೊತೆಗೆ ವಿನಯ್ ಅವರ ಮುಂದೆ ಕೂಡ ಸರಿಯಾಗಿಯೂ ಕೂಡ ಹೇಳಿದ್ದಾರೆ. ಡ್ರೋಮ್ ಪ್ರತಾಪ್ ತಂದೆ ಬಂದಿರೋದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಖುಷಿ ಇದೆ. ಸೊ ನೋಡಿರ್ಬೋದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸಾಕಷ್ಟು ಬೇರೆ ಬೇರೆ ಕಂಟೆಸ್ಟೆಂಟ್ಸ್ಗಳ ಪೇರೆಂಟ್ಸ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ತುಂಬ ವರ್ಷಗಳಾಗಿತ್ತು ಡ್ರೋಮ್ ಪ್ರತಾಪ್ ಅವರು ತಂದೆಯನ್ನು ಫೇಸ್ ಮಾಡಿ ಮುಖಾಮುಖಿ ಭೇಟಿಯಾಗಿ ಕರೆಕ್ಟಾಗಿ ಮಾತನಾಡಿ ಮುಖ ಕೊಟ್ಟು ಮಾತನಾಡೇ ಇರಲಿಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡೇ ಇರಲಿಲ್ಲ. ಎಲ್ಲವೂ ಕೂಡ ಈಗ ಒಂದು ವೇದಿಕೆಯಲ್ಲಿ ನಡೆಯಲಿದೆ. ನಿಜಕ್ಕೆ ಒಂದು ಬಿಗ್ ಬಾಸ್ ಟೀಮ್ ಮೆಂಬರ್ಸ್ಗೆ ಥ್ಯಾಂಕ್ಸ್ ಹೇಳಲೇಬೇಕಾಗುತ್ತೆ. ತಂದೆ ಮತ್ತು ಮಗನನ್ನು ಒಂದು ಮಾಡಿರುವಂಥ ಪುಣ್ಯ ಅವರಿಗೆ ಸೇರುತ್ತೆ ನಿಜಕ್ಕೂ ಕೂಡ. ಇದ್ರ ಬಗ್ಗೆ ನೀವೇನಂತೀರಾ, ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿಗೆ. ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮರಿಬಿಡಿ. ಎಸ್ ಹೌದು, ಪ್ರತಿಯೊಬ್ಬರು ಕೂಡ ಖುಷಿಪಟ್ಟೆ ಪಡ್ತಾರೆ ಒಂದು ವಿಚಾರವನ್ನು ತಿಳಿದು, ಒಂದು ವಿಚಾರವನ್ನು ನೋಡಿ.